ಇನ್ನು ಸೂರಜ್ಗೂ ನಡೆಯಲಿದೆಯಾ ಮುಜುಗರ ತರುವಂತ ಆ ಮೆಡಿಕಲ್ ಟೆಸ್ಟ್? ಇನ್ಯಾವ ಮುಜುಗರ, ಮಾಡೋದೆಲ್ಲ ಮಾಡಾಗಿದೆ, ಆವಾಗ ಬೇಕಾದ್ರೂ ಮುಜುಗರ ಬರಬೇಕಾಗಿತ್ತು. ಆದ್ರೆ ಇವಾಗ ಟೆಸ್ಟ್ನ ಸಂದರ್ಭದಲ್ಲಿ ಯಾವ ಮುಜುಗರ ಬರಬೇಕು? ತಮ್ಮನ ಸರದಿ ಮುಕ್ತಾಯ ಆಯಿತು, ಈಗ ಅಣ್ಣನಿಗೆ CID ಗ್ರಿಲ್ ಮಾಡೋದಕ್ಕೆ ಶುರು ಮಾಡಿದೆ. ತಮ್ಮಂದು ಇದೇ ಟೆಸ್ಟ್ ಮಾಡಿದ್ರು, ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ್ರು, ಅದಾದ ನಂತರ ಈಗ ಅಣ್ಣಂಗೂ ಅದೇ ಟೆಸ್ಟ್. ಮಾಜಿ ಸಚಿವ ರೇವಣ್ಣ ಕುಟುಂಬದ ವಿರುದ್ಧ ಸಾಲು ಸಾಲು ಪ್ರಕರಣಗಳು ದಾಖಲಾಗಿದ್ದಾವೆ. 3 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಪಡೆದಿದ್ದಾರೆ SIT. ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಪುರುಷತ್ವ ಟೆಸ್ಟ್ ನಡೆಸಿದ್ರು, ಈ ಹಿಂದೆ ಪೊಟೆನ್ಸಿ ಟೆಸ್ಟ್ ಅನ್ನ ಮಾಡಿದ್ರು. ಈ ವೇಳೆ ಸಾಕಷ್ಟು ಮುಜುಗರಕ್ಕೆ ಮಾಜಿ ಸಂಸದ ಪ್ರಜ್ವಲ್ ಒಳಗಾಗಿದ್ರು. ಪುರುಷತ್ವ ತಪಾಸಣೆಯ ವೇಳೆ ಸಾಕಷ್ಟು ಮುಜುಗರವಾಗ್ತಾ ಇದೆ, ನನಗೆ ಬೇಡ ಅಂತ ಹೇಳ್ತಾ ಇದ್ರಂತೆ. ಯಾರು? ಪ್ರಜ್ವಲ್ ರೇವಣ್ಣ. 2890 ಏನೋ ವಿಡಿಯೋ ಬಂದಿರೋದು ಅಲ್ಲ, ಅವ್ರದ್ದು ಹೌದೋ ಅಲ್ವೋ ಅಂತ ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪುರುಷತ್ವ ಟೆಸ್ಟ್ ಮಾಡುವಾಗ ಪ್ರಜ್ವಲ್ ಹೇಳೋದು ನನಗೆ ಮುಜುಗರ ಆಗತ್ತೆ, ಬೇಡ ಈ ವೈದ್ಯಕೀಯ ಪರೀಕ್ಷೆ, ಬೇಡ ನನಗೆ ಪುರುಷತ್ವದ ಟೆಸ್ಟೇ ಬೇಡ ನನಗೆ ಅಂತ. ಈಗ ಸೂರಜ್ ರೇವಣ್ಣಗೂ ಕೂಡ ಇದೇ ಥರದ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಮ್ಮನ ಸರದಿ ಮುಕ್ತಾಯ ಆಯಿತು, ಈಗ ಅಣ್ಣ ಸೂರಜ್ ಸರದಿ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ ಸೂರಜ್. ಇವ್ರಿಗೂ ಕೂಡ ಪುರುಷತ್ವ ಪರೀಕ್ಷೆ ಮಾಡ್ತಾರೆ. ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸೂರಜ್ ಕಸ್ಟಡಿಗೆ ಪಡೆದಿದ್ದಾರೆ CID. ಈಗಾಗಲೇ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ನಡೆಸಿರುವಂತಹ ಪೊಲೀಸ್, ಅದರ ಜೊತೆಗೆ ಪುರುಷತ್ವದ ಟೆಸ್ಟ್ ಕೂಡ ಆಗಿದೆ. ಅಸಹಜ ಲೈಂಗಿಕ ಕಿರುಕುಳ ವಿಚಾರವಾಗಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ದೇಹದ ಮೇಲೆ ಕಚ್ಚಿರುವಂತಹ ಪರಚಿರುವಂತಹ ಗಾಯಗಳಿದಾವ, ಕುರುಹುಗಳಿದಾವ ಅಂತ ಟೆಸ್ಟ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ನೋಡಿ, ಇಂಥ ಕೇಸ್ ಬಂದಾಗ, ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ಕೇಸ್ ಅಂತ ಬಂದಾಗ, ಈ ಅಪರಾಧಿಗಳು ಮೊದಲು ಹೇಳೋದು ನಾನು ಗಣಸೇ ಅಲ್ಲ ಅಂತ, ನನಗೆ ಲೈಂಗಿಕ ಸಾಮರ್ಥ್ಯ ಇಲ್ಲವೇ ಇಲ್ಲ, ನಾನು ಮತ್ತೇಗೆ ಅತ್ಯಾಚಾರ ಮಾಡಲಿ, ಮತ್ತೇಗೆ ನಾನು ಲೈಂಗಿಕವಾಗಿ ದೌರ್ಜನ್ಯ ಮಾಡಲಿ. ಈ ಹಿಂದೆ ನಿತ್ಯಾನಂದನು ಅದನ್ನೇ ಹೇಳಿದ್ದ, ಅಸಾರಾಮ್ ಬಾಪು ಅವನು ಅದನ್ನೇ ಹೇಳಿದ್ದ, ಇನ್ನು ಯಾರೆಲ್ಲ ಸ್ವಾಮೀಜಿಗಳು ಇನ್ನೊಬ್ಬರು ಮತ್ತೊಬ್ಬರು ಯಾರೆಲ್ಲ ಸಿಗಾಕೊಂಡಿದ್ದಾರೆ ಎಲ್ಲರೂ ಅದನ್ನೇ ಹೇಳಿದರು. ಹಾಗಾಗಿ ಇಲ್ಲಿ ಪೊಟೆನ್ಸಿ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಸೂರಜ್ಗೂ ನಡೆಯಲಿದೆಯಾ ಮುಜುಗರ ತರುವಂಥ ಆ ಮೆಡಿಕಲ್ ಟೆಸ್ಟ್? ಇನ್ಯಾವ ಮುಜುಗರ, ಮಾಡೋದೆಲ್ಲ ಮಾಡಾಗಿದೆ, ಆವಾಗ ಬೇಕಾದ್ರೂ ಮುಜುಗರ ಬರಬೇಕಾಗಿತ್ತು. ಆದರೆ ಇವಾಗ ಟೆಸ್ಟ್ನ ಸಂದರ್ಭದಲ್ಲಿ ಯಾವ ಮುಜುಗರ ಬರಬೇಕು? ತಮ್ಮನ ಸರದಿ ಮುಕ್ತಾಯ ಆಯಿತು, ಈಗ ಅಣ್ಣನಿಗೆ CID ಗ್ರಿಲ್ ಮಾಡೋದಕ್ಕೆ ಶುರು ಮಾಡಿದೆ. ತಮ್ಮಂದು ಇದೇ ಟೆಸ್ಟ್ ಮಾಡಿದ್ರು, ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ್ರು, ಅದಾದ ನಂತರ ಈಗ ಅಣ್ಣಂಗೂ ಅದೇ ಟೆಸ್ಟ್. ಮಾಜಿ ಸಚಿವ ರೇವಣ್ಣ ಕುಟುಂಬದ ವಿರುದ್ಧ ಸಾಲು ಸಾಲು ಪ್ರಕರಣಗಳು ದಾಖಲಾಗಿದ್ದಾವೆ. 3 ಪ್ರಕರಣಗಳಲ್ಲಿ ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಪಡೆದಿದ್ದಾರೆ SIT. ಅತ್ಯಾಚಾರ ಆರೋಪದ ಹಿನ್ನೆಲೆಯಲ್ಲಿ ಪ್ರಜ್ವಲ್ಗೆ ಪುರುಷತ್ವ ಟೆಸ್ಟ್ ನಡೆಸಿದ್ರು, ಈ ಹಿಂದೆ ಪೊಟೆನ್ಸಿ ಟೆಸ್ಟ್ ಅನ್ನ ಮಾಡಿದ್ರು. ಈ ವೇಳೆ ಸಾಕಷ್ಟು ಮುಜುಗರಕ್ಕೆ ಮಾಜಿ ಸಂಸದ ಪ್ರಜ್ವಲ್ ಒಳಗಾಗಿದ್ರು. ಪುರುಷತ್ವ ತಪಾಸಣೆಯ ವೇಳೆ ಸಾಕಷ್ಟು ಮುಜುಗರವಾಗ್ತಾ ಇದೆ, ನನಗೆ ಬೇಡ ಅಂತ ಹೇಳ್ತಾ ಇದ್ರಂತೆ. ಯಾರು? ಪ್ರಜ್ವಲ್ ರೇವಣ್ಣ. 2890 ಏನೋ ವಿಡಿಯೋ ಬಂದಿರೋದು ಅಲ್ಲ, ಅವ್ರದ್ದು ಹೌದೋ ಅಲ್ವೋ ಅಂತ ಅದನ್ನೇ ಟೆಸ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಪುರುಷತ್ವ ಟೆಸ್ಟ್ ಮಾಡುವಾಗ ಪ್ರಜ್ವಲ್ ಹೇಳೋದು ನನಗೆ ಮುಜುಗರ ಆಗತ್ತೆ, ಬೇಡ ಈ ವೈದ್ಯಕೀಯ ಪರೀಕ್ಷೆ, ಬೇಡ ನನಗೆ ಪುರುಷತ್ವದ ಟೆಸ್ಟೇ ಬೇಡ ನನಗೆ ಅಂತ. ಈಗ ಸೂರಜ್ ರೇವಣ್ಣಗೂ ಕೂಡ ಇದೇ ಥರದ ಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ತಮ್ಮನ ಸರದಿ ಮುಕ್ತಾಯ ಆಯಿತು, ಈಗ ಅಣ್ಣ ಸೂರಜ್ ಸರದಿ. ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ ಸೂರಜ್. ಇವ್ರಿಗೂ ಕೂಡ ಪುರುಷತ್ವ ಪರೀಕ್ಷೆ ಮಾಡ್ತಾರೆ. ನ್ಯಾಯಾಂಗ ಬಂಧನದಲ್ಲಿದ್ದಂಥ ಸೂರಜ್ ಕಸ್ಟಡಿಗೆ ಪಡೆದಿದ್ದಾರೆ CID. ಈಗಾಗಲೇ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ನಡೆಸಿರುವಂತಹ ಪೊಲೀಸ್, ಅದರ ಜೊತೆಗೆ ಪುರುಷತ್ವದ ಟೆಸ್ಟ್ ಕೂಡ ಆಗಿದೆ. ಅಸಹಜ ಲೈಂಗಿಕ ಕಿರುಕುಳ ವಿಚಾರವಾಗಿ ಸಂತ್ರಸ್ತನಿಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ದೇಹದ ಮೇಲೆ ಕಚ್ಚಿರುವಂತಹ ಪರಚಿರುವಂತಹ ಗಾಯಗಳಿದಾವ, ಕುರುಹುಗಳಿದಾವ ಅಂತ ಟೆಸ್ಟ್ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಸೂರಜ್ಗೆ ಮೆಡಿಕಲ್ ಟೆಸ್ಟ್ ಆಗಿದೆ. ನೋಡಿ, ಇಂಥ ಕೇಸ್ ಬಂದಾಗ, ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ಕೇಸ್ ಅಂತ ಬಂದಾಗ, ಈ ಅಪರಾಧಿಗಳು ಮೊದಲು ಹೇಳೋದು ನಾನು ಗಣಸೇ ಅಲ್ಲ ಅಂತ, ನನಗೆ ಲೈಂಗಿಕ ಸಾಮರ್ಥ್ಯ ಇಲ್ಲವೇ ಇಲ್ಲ, ನಾನು ಮತ್ತೇಗೆ ಅತ್ಯಾಚಾರ ಮಾಡಲಿ, ಮತ್ತೇಗೆ ನಾನು ಲೈಂಗಿಕವಾಗಿ ದೌರ್ಜನ್ಯ ಮಾಡಲಿ. ಈ ಹಿಂದೆ ನಿತ್ಯಾನಂದನು ಅದನ್ನೇ ಹೇಳಿದ್ದ, ಅಸಾರಾಮ್ ಬಾಪು ಅವನು ಅದನ್ನೇ ಹೇಳಿದ್ದ, ಇನ್ನು ಯಾರೆಲ್ಲ ಸ್ವಾಮೀಜಿಗಳು ಇನ್ನೊಬ್ಬರು ಮತ್ತೊಬ್ಬರು ಯಾರೆಲ್ಲ ಸಿಗಾಕೊಂಡಿದ್ದಾರೆ ಎಲ್ಲರೂ ಅದನ್ನೇ ಹೇಳಿದರು. ಹಾಗಾಗಿ ಇಲ್ಲಿ ಪೊಟೆನ್ಸಿ ಟೆಸ್ಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.